हाय नमस्ते फ्रेंड्स, वेलकम टू कोलार किचन। बन्नी फ्रेंड्स, इवत्तिन वीडियो दल्ली तुम्बाने टेस्टी आगी चपाती गे, रोटी गे, मुद्दे गे, नान गे, अन्न के, घी राइस के, जीरा राइस के, एल्लक्कू सरी बंदुवंता ओंदोळ्ळे ग्रेवी ना तिळिसिकोड्तीनि। अदेनप्प अंद्रे मश्रूम ग्रेवी, तुम्बाने टेस्टी आगी याव तर माडोदु अंत नोडोण। बन्नी नोडि, इल्ली नानु 200 ग्राम मश्रूम ना नीटागि वाश् माडि ई तर पीसस आगी कट माडि तगोंडिदीनि। नोडि, इल्ली वन मश्रूम अल्लि नानु एरडेरडु पीस आगि कट माडि इट्कोंडिदीनि। नोडि, इल्ली ओंदु बांडलि बिसिगि इट्टोदक्के नानु 3 टेबल स्पून आगोष्टु एण्णे हाकोता इदीनि। नंतर एरडु ईरुळ्ळिन कट माडि हाकोता इदीनि। ईरुळ्ळिनेल्ल चेन्नागि एण्णेयल्लि फ्रै आगि माड्कोबेकु। नोडि, ई तर एण्णेयल्लि चेन्नागि फ्रै आद्मेले ನಾವು ಫ್ರೈ ಮಾಡ್ಕೊಂಡಿರುವಂತ ಈರುಳ್ಳಿನೆಲ್ಲ ತೆಗೆದು ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದೀನಿ। ಈ ಎಣ್ಣೆ ಹಾಗೆ ಇರಬೇಕು, ಇದರಲ್ಲೇ ನಾವು ಗ್ರೇವಿ ಮಾಡ್ಕೊಳ್ಳೋದು। ಎಣ್ಣೆಯಲ್ಲಿ ಈರುಳ್ಳಿ ಮಾತ್ರ ಫ್ರೈ ಮಾಡಿ ತೆಗೆದುಕೊತಾ ಇದೀನಿ। ನೋಡಿ, ಇಲ್ಲಿ ಮಿಕ್ಸಿ ಜಾರ್ಗೆ ಹಾಕೊಂಡಾಗಿದೆ। ಇದಕ್ಕೆ ನಾನು ಎರಡು ಟೊಮೆಟೋನ ಕಟ್ ಮಾಡಿ ಹಾಕೋತಾ ಇದೀನಿ। ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಪುದೀನ ಸೊಪ್ಪು। ಈಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ನುಣ್ಣಕ್ಕೆ ಗ್ರೈಂಡ್ ಮಾಡ್ಕೊಂಡು ಬರೋಣ। ನೋಡಿ, ಈ ತರ ನುಣ್ಣಕ್ಕೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ। ಇವಾಗ ಇದು ರೆಡಿ ಆಗಿದೆ, ಇದನ್ನ ಪಕ್ಕಕ್ಕೆ ಇಟ್ಟು ನೋಡಿ, ಇಲ್ಲಿ ನಾನು ಮೊದಲೇ ಈರುಳ್ಳಿ ಫ್ರೈ ಮಾಡ್ಕೊಂಡಿರುವಂತ ಎಣ್ಣೆಗೇನೆ 2 ಇಂಚು ಚಕ್ಕೆ, 6 ಲವಂಗ, 2 ಏಲಕ್ಕಿ ಹಾಕೋತಾ ಇದೀನಿ। ಇದಿಷ್ಟು ಫ್ರೈ ಆದ ನಂತರ ನಾವು ಮೊದಲೇ ರುಬ್ಬಿಕೊಂಡಿರುವಂತ ಮಸಾಲೆ ಹಾಕೊಳ್ಳೋಣ। ನೋಡಿ, ಈ ಗ್ರೇವಿ ಮಾಡೋದಕ್ಕೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಬೇಕು, ಆಗಾಗ್ಲೇ ತುಂಬಾ ಟೇಸ್ಟಿಯಾಗಿ ಬರೋದು। ನೀವು ಅಕಸ್ಮಾತ್ ಎಣ್ಣೆ ಕಡಿಮೆ ತಿನ್ನಬೇಕು ಅಂದ್ರೆ ಒಂದು ಸ್ವಲ್ಪ ಕಡಿಮೆನೇ ಹಾಕೊಳ್ಳಿ, ಪರವಾಗಿಲ್ಲ। ಆದರೆ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ। ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈಗ ಇದಕ್ಕೆ 1/2 ಟೀಸ್ಪೂನ್ ಆಗೋಷ್ಟು ಅರಶಿನ ಪುಡಿ ಹಾಕೋತಾ ಇದೀನಿ। 1 ಸ್ಪೂನ್ ಧನಿಯಾ ಪೌಡರ್ ಹಾಕೋತಾ ಇದೀನಿ। ಗರಂ ಮಸಾಲ 1/2 ಸ್ಪೂನ್ ಹಾಕೋತಾ ಇದೀನಿ। ರೆಡ್ ಚಿಲ್ಲಿ ಪೌಡರ್ 1 ಸ್ಪೂನ್ ಹಾಕೋತಾ ಇದೀನಿ। ಇವಾಗ 1/2 ಕಪ್ ಹಸಿ ಬಟಾಣಿ ಹಾಕೋತಾ ಇದೀನಿ। ಹಸಿ ಬಟಾಣಿ ಇಲ್ಲ ಅಂದ್ರೆ ಒಣ ಬಟಾಣಿನ ಬೇಯಿಸಿ ಬಿಟ್ಟು ನಂತರ ಇದಕ್ಕೆ ಆಡ್ ಮಾಡ್ಕೋಬೇಕು। ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದೀನಿ। ನೋಡಿ, ಮಿಕ್ಸ್ ಮಾಡ್ಕೊಂಡ ನಂತರ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು 3 ರಿಂದ 4 ನಿಮಿಷ ಬೇಯಿಸ್ಕೋಬೇಕು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು। ನೋಡಿ, ಒಂದು 3 ರಿಂದ 4 ನಿಮಿಷ ಆಗಿದೆ, ಚೆನ್ನಾಗಿ ಕುದಿತಾ ಇದೆ, ಹಾಗೆ ಇದರಲ್ಲಿ ಇರುವಂತ ಎಣ್ಣೆ ಅಂಶ ಎಲ್ಲ ಬಿಟ್ಕೊಂಡ್ತಾ ಇದೆ। ನೋಡಿ, ಈಗ ಇದಕ್ಕೆ ನಾವು ಕಟ್ ಮಾಡ್ಕೊಂಡಿರುವಂತ ಮಶ್ರೂಮ್ ಹಾಕೋತಾ ಇದೀನಿ। ನೋಡಿ, ಮಶ್ರೂಮ್ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು। ನೋಡಿ, ನೀರನ್ನೆಲ್ಲ ಜಾಸ್ತಿ ಹಾಕೊಳ್ಳೋದಕ್ಕೆ ಹೋಗಬೇಡಿ, ಯಾಕಂದ್ರೆ ಮಶ್ರೂಮ್ ಅಲ್ಲೇ ನೀರಿನ ಅಂಶ ಬಿಟ್ಕೊಳ್ಳುತ್ತೆ, ಅದಕ್ಕೋಸ್ಕರ ನಾವು ಮಸಾಲೆನ ಗಟ್ಟಿಯಾಗಿ ಮಾಡ್ಕೋಬೇಕು। ನೋಡಿ, ಮಶ್ರೂಮ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದೀನಿ। ಉಪ್ಪು ಹಾಕಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು। ನೋಡಿ, ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ 3 ಸ್ಪೂನ್ ಗಟ್ಟಿ ಮೊಸರು ಹಾಕೋತಾ ಇದೀನಿ। ಮೊಸರು ಹಾಕೋದ್ರಿಂದ ಗ್ರೇವಿ ಟೇಸ್ಟ್ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ। ನೋಡಿ, ಮೊಸರೆಲ್ಲ ಮಿಕ್ಸ್ ಆಗೋ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದೀನಿ। ನೋಡಿ, ಮಿಕ್ಸ್ ಮಾಡ್ಕೊಂಡು ಈಗ ಲಿಡ್ ಕ್ಲೋಸ್ ಮಾಡಿ ಮತ್ತೆ ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು। ನೋಡಿ, 2 ರಿಂದ 3 ನಿಮಿಷ ಆಗಿದೆ, ಚೆನ್ನಾಗಿ ಕುದಿತಾ ಇದೆ। ನೋಡಿ, ಎಣ್ಣೆ ಎಲ್ಲ ಬಿಟ್ಕೊಳ್ತಾ ಇದೆ। ಇವಾಗ ಮಶ್ರೂಮ್ ಗ್ರೇವಿ ರೆಡಿ ಆಗಿದೆ, ಸಕ್ಕತ್ ಟೇಸ್ಟಿ ಆಗಿರುತ್ತೆ ಫ್ರೆಂಡ್ಸ್। ಈ ತರ ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲಿ ಎಲ್ಲರೂ। ಲಾಸ್ಟ್ ಅಲ್ಲಿ ಸಣ್ಣದಾಗಿ ಕಟ್ ಮಾಡಿರುವಂತ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದೀನಿ। ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟೌವ್ ನ ಆಫ್ ಮಾಡ್ಕೊಳ್ಳೋಣ। ನೋಡಿ, ಸ್ಟೌವ್ ಆಫ್ ಮಾಡ್ಕೋತಾ ಇದೀನಿ। ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟೊಂದು ಈಸಿಯಾಗಿ ಮಶ್ರೂಮ್ ಗ್ರೇವಿ ಯಾವ ತರ ಮಾಡೋದು ಅಂತ। ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್। ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಭೇಟಿಯಾಗೋಣ, ಅಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು।